ಬೆಂಗಳೂರಿನ ಅಪಾರ್ಟ್ಮೆಂಟ್ನಲ್ಲೂ ಕೂಡ ಸ್ಥಳ ಮಹಜರು ಮಾಡಲಾಗುತ್ತೆ. ಪಿಜಿ ಸ್ಥಳ ಮಹಜರು ಬಳಿಕ ಅಲ್ಲಿಗೆ ಹೋಗ್ತಾರೆ. ಎಸ್ ಈಗ ಆರ್ಟಿ ನಗರದ ಪಿಜಿಯಲ್ಲಿ ಸ್ಥಳ ಮಹಜರು ಆಗ್ತಾ ಇದ್ದು ಅಲ್ಲಿ ಮುಗಿತಾ ಇದ್ದಂತೆ ಆ ಅಪಾರ್ಟ್ಮೆಂಟ್ನ ಆ ಫ್ಲಾಟಿಗೆ ಕರ್ಕೊಂಡು ಹೋಗಿ ಇವತ್ತಿಯನ್ನ ಅಲ್ಲೂ ಕೂಡ ಸ್ಥಳ ಮಹಜರು ಮಾಡಲಾಗುತ್ತೆ. ನಿನ್ನೆ ಸಂಜೆ ಕರ್ಕೊಂಡು ಹೋಗ್ಬೇಕಿತ್ತು ಬಟ್ ಲೇಟ್ ಆದ ಕಾರಣ ಇವತ್ತು ಈ ಸ್ಥಳ ಮಹಜರು ಕಾರ್ಯ ಒಂದು ಕಾರ್ಯ ನಡೀತಾ ಇದ್ದು ಇನ್ನೇನು ಇಲ್ಲಿ ಮುಗಿದ ತಕ್ಷಣ ಆ ಅಪಾರ್ಟ್ಮೆಂಟ್ನ ಆ ಫ್ಲಾಟಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಸ್ಥಳ ಮಹಜರನ್ನ ಮಾಡಿಸಲಾಗುತ್ತೆ ಆಕೆಯ ಸಮ್ಮುಖದಲ್ಲೇ. ಈಗ ಸದ್ಯ 45 ನಿಮಿಷಗಳಿಂದ ಆರ್ ಟಿ ನಗರದ ಪಿಜಿಯಲ್ಲಿ ಎಸ್ ಐ ಟಿ ಟೀಮ್ ಮೊಕ್ಕಾಂ ಹೂಡಿದ್ದು ಅಲ್ಲಿ ಪಿಜಿಯಲ್ಲಿ ಸ್ಥಳ ಮಹಜರನ್ನ ಮಾಡ್ತಾ ಇದೆ. ತಮಗೆ ಬೇಕಾದಂತಹ ಪ್ರಶ್ನೆಗಳನ್ನ ಕೂಡ ಕೇಳ್ತಾ ಇದೆ. ಇನ್ನು ಇದ ಇಲ್ಲಿ ಮುಗಿತಾ ಇದ್ದಂಗೆ ಆ ಅಪಾರ್ಟ್ಮೆಂಟಿಗೆ ಹೋಗ್ತಾರೆ. ಎಸ್, ಆ ಅಪಾರ್ಟ್ಮೆಂಟಿಗೆ ಹೋಗಿ ಆ ಫ್ಲಾಟ್ನಲ್ಲಿ ಸ್ಥಳ ಮಹಜರನ್ನ ಮಾಡ್ತಾರೆ. ಸದ್ಯ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು. ಈಗ 45 ನಿಮಿಷಗಳಿಂದ ಪಿಜಿಯಲ್ಲಿ ಪರಿಶೀಲನೆ ಆಗ್ತಲೇ ಇದೆ. ಟಿವಿ ಪಬ್ಲಿಕ್ ಟಿವಿಯ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ ನೀವು. ಆರ್ ಟಿ ನಗರದ ಪಿಜಿಯಲ್ಲಿ ಎಸ್ ಐ ಟಿ ಟೀಮ್ ಈಗ ಯುವತಿಯ ಸಮ್ಮುಖದಲ್ಲಿ ಸ್ಥಳ ಮಹಜರನ್ನ ಮಾಡ್ತಾ ಇದೆ. ಸಾಕಷ್ಟು ಪೊಲೀಸ್ ಭದ್ರತೆಯೊಂದಿಗೆ ಅಲ್ಲಿ ಸ್ಥಳ ಮಹಜರು ಆಗ್ತಾ ಇದೆ. ಗಮನಿಸ್ತಾ ಇರಬಹುದು, ಬಹುಶಃ ಪಿಜಿ ಮುಂದೆ ಸಾಕಷ್ಟು ಪೊಲೀಸ್ ವೆಹಿಕಲ್ಗಳು ನಿಂತಿದ್ದು ಪೊಲೀಸರ ಭದ್ರತೆಯೊಂದಿಗೆ ಸ್ಥಳ ಮಹಜರು ಆಗ್ತಾ ಇದೆ. ಯುವತಿ ಕೂಡ ಅಲ್ಲೇ ಇದ್ದಾಳೆ. ಇಲ್ಲಿ ಮುಗಿತು ಅಂತ ಅಂದ ತಕ್ಷಣ ಅಲ್ಲಿಗೆ ಆಕೆಯನ್ನ ಕರ್ಕೊಂಡು ಹೋಗಲಾಗುತ್ತೆ. ಒಟ್ಟು ಟೋಟಲ್ ಇವತ್ತು ಮೂರು ಕಡೆ ಏನು ಸ್ಥಳ ಮಹಜರು ಮಾಡಬೇಕು ಅದು ಮೂರು ಕೂಡ ಮುಗಿಸ್ತಾರೆ ಅಂತ ಕಾಣುತ್ತೆ. ಈಗಾಗಲೇ ಒಂದು ಮುಗಿತಾ ಬಂತು, ಆರ್ ಟಿ ನಗರದ ಪಿಜಿಯಲ್ಲಿ ಸ್ಥಳ ಮಹಜರು ಮುಗಿತಾ ಬಂತು. ಇದು ಮುಗಿತಾ ಇದ್ದಂಗೆ ಆ ಅಪಾರ್ಟ್ಮೆಂಟ್ಗೆ ಕರ್ಕೊಂಡು ಹೋಗ್ತಾರೆ, ಅಲ್ಲೂ ಕೂಡ ಸ್ಥಳ ಮಹಜರು ಮಾಡ್ತಾರೆ. ಬಟ್ ಏನೋ ಬೆಳಗ್ಗೆ ಎಲ್ಲ ಮಾಹಿತಿ ಬರ್ತಾ ಇದ್ದಿದ್ದು ಅಪಾರ್ಟ್ಮೆಂಟ್ನಲ್ಲಿ ಸ್ಥಳ ಮಹಜರು ಮಾಡಬೇಕಾದ್ರೆ ಆರೋಪಿ ರಮೇಶ್ ಜಾರಕಿಹೊಳಿ ಅವ್ರಿಗೂ ಕೂಡ ನೋಟಿಸ್ ಕೊಟ್ಟು ಕರೆಸ್ತಾರೆ ಅಂತ ಗೊತ್ತಿಲ್ಲ. ಅಂದ್ರೆ ಈಗಲೇ ನೋಟಿಸ್ ಕೊಟ್ಟು ಒಟ್ಟಿಗೆ ಕರೆಸಿ ಸ್ಥಳ ಮಹಜರು ಮಾಡ್ತಾರೆ, ಅಥವಾ ಈಕೆನ ಪ್ರತ್ಯೇಕವಾಗಿ ಕರ್ಕೊಂಡೋಗಿ ಸ್ಥಳ ಮಹಜರು ಮಾಡಿದ ನಂತರ ಅವ್ರನ್ನ ಕರೆಸ್ತಾರ ನೋಟಿಸ್ ಕೊಟ್ಟು ಏನೇ ಅಂತ ಗೊತ್ತಿಲ್ಲ. ಬಟ್ ಈಗ ಇಲ್ಲಿ ಮುಗಿತಾ ಇದ್ದಂಗೆ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಮುರಳಿ ನೀಡ್ತಾರೆ. ಮುರಳಿ, ಈಗ ಆಯ್ತು, ಹತ್ತತ್ರ ಒಂದ್ ಗಂಟೆ ಆಯ್ತು ಪಿಜಿಯಲ್ಲಿ ಸ್ಥಳ ಮಹಜರು ಮಾಡ್ತಾ ಇತ್ತು. ಎಷ್ಟೊತ್ತಿಗೆ ಮುಗಿಬಹುದು? ಬಹುಶಃ ಇನ್ನೊಂದು 20-25 ನಿಮಿಷಗಳ ಕಾಲ ಪಿಜಿಯಲ್ಲಿ ಸ್ಥಳ ಮಹಜರು ಮಾಡುವಂತ ಸಾಧ್ಯತೆಗಳು ಹೆಚ್ಚಾಗಿರುವಂತದ್ದು ವಿದ್ಯೆ. ಯಾಕೆಂದ್ರೆ ಕಳೆದ ಒಂದು ಗಂಟೆಯಿಂದನೂ ಕೂಡ ಸ್ಥಳ ಮಹಜರನ್ನ ಮಾಡ್ತಾರೆ. ಯಾಕೆಂದ್ರೆ ಆ ಯುವತಿ ಏನಿದ್ದು, ಯುವತಿ ಬೆಂಗಳೂರಿಗೆ ಬಂದ ಬಳಿಕ ಕಳೆದ 1-1.5 ವರ್ಷಗಳ ಕಾಲ ಅದೇ ಪಿಜಿಯಲ್ಲಿ ಉಳ್ಕೊಂಡಿದ್ಲು. ಅಂದ್ರೆ ಈ ಪ್ರಕರಣ ಆಗೋದಕ್ಕಿಂತ ಮುಂಚೆ ಕೂಡ ಅದೇ ಪಿಜಿಯಲ್ಲಿ ಉಳ್ಕೊಂಡಿದ್ದಂಥದ್ದು. ಅದಾದ ನಂತರ ರಮೇಶ್ ಜಾರಕಿಹೊಳಿ ಅವರ ಫ್ಲಾಟ್ಗೆ ಬಂದಿದ್ದೆ. ಎರಡು ಬಾರಿ ಅವರು ನನ್ನನ್ನು ಇದೇ ಫ್ಲಾಟ್ನಲ್ಲಿ ದುರುಪಯೋಗನ ಪಡಿಸ್ಕೊಂಡ್ರು ಅಂತೇಳಿ ಹೇಳಿಕೆಯನ್ನು ಕೊಟ್ಟಿರೋ ಹಿನ್ನೆಲೆಯಲ್ಲಿ ಆ ಫ್ಲಾಟ್ನ ಮಹಜರು ಕೂಡ ನಡೆಯುವಂಥದ್ದು. ಅಂದ್ರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಕೆ ಕೂಡ ಇಲ್ಲಿಗೆ ಬರೋದಕ್ಕೆ ಸಿದ್ಧತೆಯನ್ನು ಪೊಲೀಸರಿಗೆ ಆಗಲೇ ಮಾಡ್ಕೊಂಡಿದ್ದಾರೆ, ಬಂದೋಬಸ್ತ್ ಅನ್ನು ಸಹ ಮಾಡ್ಕೊಂಡಿರುವಂಥದ್ದು. ನಾನು ಈಗ ಅಪಾರ್ಟ್ಮೆಂಟ್ನ ಮುಂದೆ ಇರುವಂತಹ ದೃಶ್ಯಾವಳಿಗಳನ್ನು ತೋರಿಸ್ತೇನೆ. ಪೊಲೀಸರು ಕೂಡ ಈಗಾಗಲೇ ಸಾಕಷ್ಟು ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಯಾವುದೇ ರೀತಿಯಲ್ಲಿ ಅಂದ್ರೆ ಪ್ರಮುಖವಾಗಿ ಫ್ರಂಟ್ ಗೇಟ್ ಇಂದ ಬಂದ್ಲ ಅಂದ್ರೆ ಪೊಲೀಸರ ಮುಂದೆ ಹೇಳಿಕೆಯನ್ನು ಕೊಡಬೇಕಾದ ಸಂದರ್ಭದಲ್ಲಿ ಈ ಅಪಾರ್ಟ್ಮೆಂಟ್ಗೆ ಎರಡು ಗೇಟ್ಗಳಿದ್ದಾವೆ, ಫ್ರಂಟ್ ಗೇಟ್ ಇಂದ ಬಂದಿದ್ದ ಅಥವಾ ಬ್ಯಾಕ್ ಗೇಟ್ ಇಂದ ಬಂದಿದ್ದ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾರೆ. ಮಾಹಿತಿಯನ್ನು ಕಲೆ ಹಾಕ್ತಾ ಸಂದರ್ಭದಲ್ಲಿ ಬ್ಯಾಕ್ ಗೇಟ್ ಇಂದ ಬಂದಿದ್ರೆ ಅಲ್ಲಿ ಎಷ್ಟು ಗಂಟೆಗೆ ಬಂದಿದ್ದು, ಯಾವ ದಿನಾಂಕದಿಂದ ಬಂದಿದ್ದು, ಈ ಎಲ್ಲ ಮಾಹಿತಿಯನ್ನು ಕೂಡ ಕ್ರೋಢೀಕರಿಸಿಕೊಳ್ಳುವಂಥದ್ದು. ಸದ್ಯಕ್ಕೆ ಪೊಲೀಸರು ಕೂಡ ಎಲ್ಲ ರೀತಿಯ ಬಿಗಿ ಬಂದೋಬಸ್ತ್ ಅನ್ನು ಸಹ ಮಾಡ್ಕೊಳ್ತಾ ಇದ್ದಾರೆ. ಫ್ರಂಟ್ ಗೇಟ್ ಅಲ್ಲಿ ಇರ್ಬೋದು ಮತ್ತು ಬ್ಯಾಕ್ ಗೇಟ್ ಅಲ್ಲಿ ಇರ್ಬೋದು, ಎರಡೂ ಕಡೆಯೂ ಕೂಡ ಏನು ಬಿಗಿ ಬಂದೋಬಸ್ತ್ ಅನ್ನು ಮಾಡ್ಕೊಂಡಿರುವಂಥದ್ದು. ಬಹುಶಃ 12 ಗಂಟೆ ಆಸುಪಾಸಿನಲ್ಲಿ ಈ ಅಪಾರ್ಟ್ಮೆಂಟ್ಗೆ ಕರ್ಕೊಂಡು ಬಂದು ಸ್ಥಳ ಮಹಜರು ಮಾಡೋ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು ವಿದ್ಯಾ. ಮುರಳಿ, ಈಗ ಅಪಾರ್ಟ್ಮೆಂಟ್ಗೆ ಕರ್ಕೊಂಡು ಬಂದು ಸ್ಥಳ ಮಹಜರು ಮಾಡೋ ಸಂದರ್ಭದಲ್ಲಿ ಅವರಿಗೆ ಟೆಕ್ನಿಕಲ್ ಆಗಿ ಏನೆಲ್ಲ ಒಂದಷ್ಟು ಪ್ರೂಫ್ಗಳು ಬೇಕು? ಅದು ಸಿ ಸಿ ಕ್ಯಾಮ್ರಾದಲ್ಲಿ ಆಕೆ ಬಂದಿರುವಂಥದ್ದು, ಹೋಗಿರುವಂಥದ್ದು ಸರಿಯಾಗಿರೋದು, ಇದೆಲ್ಲ ಬಹುಶಃ ಇವತ್ತು ಕಲೆಕ್ಟ್ ಮಾಡ್ಕೊಳ್ಬಹುದು ಅಂತ ಕಾಣುತ್ತಲ್ವ ಎಸ್ ಐ ಟಿ? ಖಂಡಿತ ಖಂಡಿತ ವಿದ್ಯೆ. ಯಾಕೆಂದ್ರೆ ಈಗ ಯುವತಿ ಒಂದು ಹೇಳಿಕೆಯನ್ನ ಕೊಡ್ತಾಳೆ ಅಂತ ಅನ್ಕೊಂಡ್ರೆ, ಇದ್ ಇವತ್ತಿನ ತಾರೀಕು ಅಂದ್ರೆ ಡಿಸೆಂಬರ್ನಲ್ಲಿ ನಾನು ಬಂದಿದ್ದೆ ಅಂದ್ರೆ ಆಕೆ ಇದುವರೆಗೂ ಕೂಡ ಸ್ಪಷ್ಟವಾದ ದಿನಾಂಕವನ್ನ ಅವಳು ಸ್ಪಷ್ಟವಾಗಿ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಹೇಳ್ತಾ ಇಲ್ಲ. ದಿನಾಂಕವನ್ನ ಬಿಟ್ಟು ಡಿಸೆಂಬರ್ನಲ್ಲಿ ಮತ್ತು ಜನವರಿಯಲ್ಲಿ ನಾನು ಈ ಫ್ಲಾಟ್ಗೆ ಬಂದಿದ್ದೆ ಅಂತೇಳಿ ಹೇಳಿಕೆಯನ್ನು ಕೊಟ್ಟಿರೋಂಥದ್ದು. ಆಗ ಯಾವ ದಿನಾಂಕದಿಂದ ಅಂತ ಹೇಳದೆ ಹೋದ್ರೂ ಕೂಡ ಡಿಸೆಂಬರ್ನ ಇಡೀ ಸಿ ಸಿ ಟಿ ವಿ ಫುಟೇಜಸ್ಗಳೇನಿರುತ್ತೆ, ಸಿ ಸಿ ಟಿ ವಿ ಫುಟೇಜಸ್ಗಳನ್ನ ಕೂಡ ಸಂಪೂರ್ಣವಾಗಿ ಎಸ್ ಐ ಟಿ ಅಧಿಕಾರಿಗಳು ಕಲೆ ಹಾಕ್ತಾರೆ, ಡಿ ವಿ ಆರ್ ಅನ್ನ ಕಲೆ ಹಾಕೊಳ್ತಾರೆ. ಅದಾದ ನಂತರ ಡಿಸೆಂಬರ್ನಲ್ಲಿ ಆಕೆಯ ಮೊಬೈಲ್ ನಂಬರ್ ಟವರ್ ಲೊಕೇಶನ್ ಏನಿತ್ತು ಅದು ಈ ಜಾಗದಲ್ಲಿ ಇತ್ತ, ಅಂದ್ರೆ ರಮೇಶ್ ಜಾರಕಿಹೊಳಿ ಅವರ ನಂಬರು ಇದೇ ಜಾಗದಲ್ಲಿ ಇತ್ತ ಅಥವಾ ಆ ಯುವತಿಯ ನಂಬರ್ ಕೂಡ ಇದೇ ಜಾಗದಲ್ಲಿ ಇತ್ತ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಕಲೆ ಹಾಕುವಂಥದ್ದು. ಆಕೆ ಈಗಿನ ಮಾಹಿತಿ ಪ್ರಕಾರ ಬ್ಯಾಕ್ ಗೇಟ್ನಲ್ಲಿ ಬಂದೆ ಅಂತ ಹೇಳಿ ಎಸ್ ಐ ಟಿ ಅಧಿಕಾರಿಗಳಿಗೆ ಹೇಳಿರುವಂಥದ್ದು. ಇಲ್ಲಿ ಸಿ ಸಿ ಟಿ ವಿ ಏನು ತೋರಿಸ್ತಾ ಇದ್ದೀನಿ, ಅದರಲ್ಲಿ ಕ್ಯಾಪ್ಚರ್ ಆಗಿರ್ಬೋದು. ಅಂದ್ರೆ ಕಳೆದ 1-1.5 ವರ್ಷಗಳಿಂದ ಬಂದಿದ್ದೆ ಅನ್ನೋದ್ರ ಬಗ್ಗೆ ಆಕೆ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಆದ್ರೆ ಅದು ಡಿ ವಿ ಆರ್ ನಲ್ಲಿ ಏನೋ ಕ್ರೋಢೀಕರಣ ಆಗಿರ್ತದ, ಶೇಖರಣೆ ಆಗಿರ್ತದ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆಗಳಿಲ್ಲ. ಆದ್ರೆ ಟೆಕ್ನಿಕಲ್ ಎವಿಡೆನ್ಸ್ ಅಂತೇಳಿ ಸಿ ಸಿ ಟಿ ವಿ ಫುಟೇಜಸ್ ಇರ್ಬೋದು ಮತ್ತು ಮೊಬೈಲ್ನ
ಟವರ್ ಲೊಕೇಶನ್ ಇರಬಹುದು ಎರಡನ್ನೂ ಸಹ ಗ್ಯಾದರ್ ಮಾಡ್ಕೊಳ್ತಾರೆ ಜೊತೆಗೆ ಆ ಫ್ಲಾಟ್ ಗೆ ಹೋಗೋ ಸಂದರ್ಭದಲ್ಲೂ ಕೂಡ ಪಾರ್ಕಿಂಗ್ ಲಾಟ್ ಅಲ್ಲಿ ಇರುವಂತದ್ದು ಸಿಸಿಟಿವಿ ದೃಶ್ಯಾವಳಿಗಳು ಜೊತೆಗೆ ಫ್ಲಾಟ್ ಒಳಗಡೆ ಹೋಗೋ ಸಂದರ್ಭದಲ್ಲಿ ಇರುವಂತ ಸಿಸಿಟಿವಿ ದೃಶ್ಯಾವಳಿಗಳು ಇದನ್ನೆಲ್ಲ ಸಹ ಕ್ರೋಡೀಕರಿಸಿಕೊಳ್ಳುವಂತ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡ್ಕೊಳ್ಳುವಂತದ್ದು ಬಹುಶಃ ಇಲ್ಲಿಗೆ 12 ಗಂಟೆ ಕರ್ಕೊಂಡು ಬಂದ್ರು ಸರಿ ಸುಮಾರು ಎರಡು ಎರಡೂವರೆ ತಾಸುಗಳ ಕಾಲ ಇಲ್ಲೇ ಮಾಜರ್ ಮಾಡುವಂತ ಸಾಧ್ಯತೆಗಳಿರುವಂತದ್ದು ಎಸ್ಐಟಿ ಅಧಿಕಾರಿಗಳು ಅದಕ್ಕೆಲ್ಲದಕ್ಕೂ ಪ್ರಿಪರೇಷನ್ ಅನ್ನು ಮಾಡ್ಕೊಂಡಿದ್ದಾರೆ ಸ್ಥಳ ಮಾಜರ್ ಆದ ಬಳಿಕ ಅಂದ್ರೆ ಇಲ್ಲಿಂದ ಮತ್ತೆ ಆಡಗೋಡಿ ಟೆಕ್ನಿಕಲ್ ಸೆಲ್ ಗೆ ಕರ್ಕೊಂಡು ಹೋಗಿ ಅಂದ್ರೆ ಇಲ್ಲಿ ಸಿಕ್ಕಿದಂತ ಎವಿಡೆನ್ಸ್ ಗಳು ಏನಿರ್ತವೆ ಎವಿಡೆನ್ಸ್ ಗಳನ್ನ ವಿಚಾರವಾಗಿ ಆಡಗೋಡಿ ಟೆಕ್ನಿಕಲ್ ಸೆಲ್ ಗೆ ಕರ್ಕೊಂಡು ಹೋಗಿ ವಿಚಾರಣೆಗೆ ಒಳಪಡಿಸುವಂತದ್ದು ವಿದ್ಯಾ. ಓಕೆ ಧನ್ಯವಾದ ಮುರಳಿ ತಮ್ಮೆಲ್ಲ ಮಾಹಿತಿಗೆ. ಇನ್ನೊಂದು 10 ರಿಂದ 15 ನಿಮಿಷ ಅಬ್ಬಾಬಾ ಅಂದ್ರೆ ಒಂದು 20 ನಿಮಿಷದಲ್ಲಿ ಬಹುಶಃ ಆರ್ ಟಿ ನಗರದ ಪಿಜಿಯಲ್ಲಿಯನ್ನು ಸ್ಥಳ ಮಹಜರು ಮಾಡ್ತಾ ಇದಾರೆ, ಅದು ಮುಗಿಯುತ್ತೆ. ಅಲ್ಲಿ ಮುಗಿತಾ ಇದ್ದಂಗೆ ಆರ್ ಟಿ ನಗರದಿಂದ ಈ ಒಂದು ಮಲ್ಲೇಶ್ವರಂ ಕಡೆ ಕರ್ಕೊಬಂದು ಆ ಅಪಾರ್ಟ್ಮೆಂಟ್ ನಲ್ಲಿ, ಈಗ ಮಂತ್ರಿ ಅಪಾರ್ಟ್ಮೆಂಟ್ ಏನಿದೆ ಆ ಅಪಾರ್ಟ್ಮೆಂಟ್ ಅಲ್ಲೂ ಕೂಡ ಸ್ಥಳ ಮಹಜರು ಮಾಡೋದು ಬಾಕಿ ಇದೆ. ಸೊ ಅಲ್ಲಿ ಕರ್ಕೊಂಡು ಬರ್ತಾರೆ. ಅಲ್ಲಿ ಕರ್ಕೊಬಂದು ಯಾವ ರೂಮಿಗೆ ಹೋದ್ರಿ, ಹೇಗೆ ಹೋದ್ರಿ, ಎಷ್ಟೊತ್ತಿಗೆ ಹೋದ್ರಿ, ಯಾವತ್ತು ಹೋದ್ರಿ, ಇವೆಲ್ಲವನ್ನ ಕೂಡ ಪ್ರಶ್ನೆಗಳನ್ನ ಮಾಡ್ತಾರೆ, ಕ್ರಾಸ್ ಚೆಕಿಂಗ್ ಕೂಡ ಮಾಡ್ತಾರೆ. ಅದರ ಜೊತೆಗೆ ಒಂದು ವೇಳೆ ಸಿಸಿ ಕ್ಯಾಮ್ರಾದಲ್ಲಿ ಆಕೆ ಬಂದ್ ಹೋದಂತದ್ದು ಸರಿಯಾಗಿರುತ್ತೆ, ಬಟ್ ಇದು ಒಂದೂವರೆ ವರ್ಷಗಳ ಹಿಂದೆ ಆಗಿರೋದ್ರಿಂದ ಅದೆಲ್ಲ ಇನ್ನು ಕೂಡ ಡಿವಿಆರ್ ನಲ್ಲಿ ಹಾಗೆ ಇರುತ್ತಾ, ಇದೆಲ್ಲವನ್ನ ಪರಿಶೀಲನೆ ಮಾಡಿಕೊಂಡು ಇದ್ರೆ ಅದನ್ನೆಲ್ಲ ತಗೊಂಡು ಮಾಹಿತಿಯನ್ನ ಇವತ್ತು ಎಸ್ಐಟಿ ತಂಡ ಅಲ್ಲಿಂದ ಕೂಡ ತೆರಳುತ್ತೆ. ಈಗ ಸದ್ಯ ಆರ್ ಟಿ ನಗರದ ಪಿಜಿಯಲ್ಲಿ ಸ್ಥಳ ಮಹಜರು ಆಕೆಯ ಸಮ್ಮುಖದಲ್ಲೇ ಆಗ್ತಾ ಇದೆ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಕೆಲವೇ ಕ್ಷಣಗಳಲ್ಲಿ ಮುಗಿಯುತ್ತೆ. ಭದ್ರತೆ ಕೂಡ ಗಮನಿಸ್ತಾ ಇರ್ಬೋದು ನೀವು ಆರ್ ಟಿ ನಗರ ಪಿಜಿ ಹತ್ರ, ಬಹುಶಃ ಅಲ್ಲಿನ ಜನ ಎಲ್ಲ ಏನಪ್ಪ ಇದು ಅಂದ್ರೆ ಗೊತ್ತಿರುತ್ತೆ ಇವ್ರಿಗೆ ಇಂಥದ್ದೇ ವಿಚಾರ ಅಂತ. ಬಟ್ ಇಷ್ಟೊಂದು ಜನರ ಅಂದ್ರೆ ಪೊಲೀಸರನ್ನ ನೋಡಿದಾಗ ಅಥವಾ ಭದ್ರತೆ ಕೊಡೋದನ್ನ ನೋಡಿದಾಗ ಸ್ವಲ್ಪ ಆಶ್ಚರ್ಯವಾಗಿ ನೋಡ್ತಾ ಇರ್ತಾರೆ.